ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈ ದಿನ ಒಂದು 2 ಎಕರೆ ಕಾಫಿ ತೋಟನ ನೋಡೋಕೆ ಹೋಗ್ತಿದ್ವಿ. ನೀವು ಏನು ಸ್ಟೇಟ್ ಹೈವೇ ನೋಡ್ತಿದ್ದೀರಾ, ಈ ಸ್ಟೇಟ್ ಹೈವೇಯಿಂದ ಕರೆಕ್ಟ್ಲಿ ಎಕ್ಸಾಕ್ಟಾಗಿ 1/2 ಕಿಲೋಮೀಟ್ರ್ ಆಗುತ್ತೆ ಪ್ರಾಪರ್ಟಿಗೆ. ಪ್ರಾಪರ್ಟಿ ತನಕ ನಿಮಗೆ ಮಣ್ಣಿನ ರೋಡ್ ಕನೆಕ್ಟಿವಿಟಿ ಇದೆ, ವೆಹಿಕಲ್ಲೆಲ್ಲ ತಿರುಗಾಡುವಂಥ ರಸ್ತೆಗಳೇ. ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು, ಹಾಗೆ ಕೊಡ್ಲಿಪೇಟೆ ಟೌನ್ ಹತ್ರ ಬರುತ್ತೆ. ಕೊಡ್ಲಿಪೇಟೆ ಟೌನಿಂದ ಜಸ್ಟ್ ನಿಮಗೆ ಒಂದು 1/2 ಇಂದ 1 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಪ್ರಾಪರ್ಟಿ ಎಂಟ್ರೆನ್ಸ್ ನಾನು ಇವಾಗ ನೋಡ್ತಿದ್ದೀರಾ. ಮಿಶ್ರ ತುಂಬ ಜಾತಿ ಮಿಶ್ರ ಬೆಳೆಗಳನ್ನ ಈ ತೋಟದಲ್ಲಿ ಬೆಳೆದಿದ್ದಾರೆ. ಕಾಫಿ, ಅಡಿಕೆ, ಏಲಕ್ಕಿ, ಬಾಳೆ, ಇಷ್ಟು ಬೆಳೆಗಳನ್ನ ಬೆಳೆದಿದ್ದಾರೆ. ನೋಡಿ, ಪ್ರಾಪರ್ಟಿಗೆ ಬರುವಾಗ ಇದೇ ಥರ ರಸ್ತೆಯಲ್ಲಿ ನಾವು ಬರಬೇಕಾಗತ್ತೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಹಾಗೆ ಕೆಲವು ಕಡೆ ಸ್ವಲ್ಪ ಮೀಡಿಯಮ್ ಕಂಡೀಷನ್ ಇದೆ, ಇನ್ನು ಕೆಲವು ಕಡೆ ಬೆಸ್ಟ್ ಕಂಡೀಷನ್ ಆಗಿದೆ, ಗುಡ್ ಕಂಡೀಷನ್ ಆಗಿದೆ. ನಿಮಗೆ 80% ತೋಟ ಕಂಡೀಷನ್ ಆಗಿದೆ. ಮತ್ತು ಲೆವೆಲ್ ಜಾಗ ಬರುತ್ತೆ, ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ, ನಿಮಗೆ ಒಂದು ಬೋರ್ ಕೂಡ ಇದೆ, ರೋಬಸ್ಟಾ ಪ್ಲ್ಯಾಂಟೇಷನ್ ಇದೆ, ಅರೇಬಿಕಾ ಪ್ಲ್ಯಾಂಟೇಷನ್ ಕೂಡ ಇದೆ ಈ ತೋಟದಲ್ಲಿ, ಸಿಲ್ವರ್ ಓಕ್ ಮರಗಳು ಕೂಡ ಇದೆ. ಸಾಯಿಲ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿಲಿ. ವರ್ಷಕ್ಕೆ ಸರಿಸುಮಾರು ಈ ಏರಿಯಾದಲ್ಲಿ 60-80 ಇಂಚ್ ಮಳೆ ಆಗುತ್ತೆ. ಒಂದು 5-6 ವರ್ಷದ ಪ್ಲ್ಯಾಂಟೇಷನ್ ಇದಾಗಿದೆ, ತುಂಬ ಹೆಲ್ದಿ ಆಗಿದೆ ಪ್ಲ್ಯಾಂಟ್ಸ್ಗಳೆಲ್ಲ. ಈ ಏರಿಯಾದಲ್ಲಿ ಪೆಪ್ಪರ್ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಕಾಫಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದರಲ್ಲೂ ರೋಬಸ್ಟಾಗಿ ಹೇಳ್ಮರಿಸಿದಂಥ ಜಾಗ ಇದಾಗಿದೆ. ನಿಮಗೆ ಒಂದು ಒಳ್ಳೆ ಶೇಪ್ ಇದೆ, ಪ್ರಾಪರ್ ಶೇಪ್ ಇರುವಂಥ ಪ್ರಾಪರ್ಟಿ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ, ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಸಮಸ್ಯೆಗಳಿಲ್ಲ. ನಿಮಗೆ ಒಂದು 10-15 ಕುಂಟೆ ಅಷ್ಟು ನೋಡಿ ಎಮ್ ಟಿ ಲ್ಯಾಂಡ್ ಕೂಡ, ನೀವೇನು ನೋಡ್ತಿದ್ರೆ ಒಂದು 10-15 ಕುಂಟೆ ಎಮ್ ಟಿ ಲ್ಯಾಂಡ್ ಕೂಡ ಸಿಗುತ್ತೆ. ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ ತುಂಬ ಒಳ್ಳೆಯ ಜಾಗ ಇದಾಗಿದೆ. ಕೊಡ್ಲಿಪೇಟೆ ಟೌನ್ಗೂ ಕೂಡ ತುಂಬ ನಿಯರ್ ಆಗುತ್ತೆ, ನಿಮಗೊಂದು 3-4 ನಿಮಿಷದಲ್ಲಿ ನೀವು ಟೌನ್ ರೀಚ್ ಆಗ್ಬೋದು. ನೋಡಿ, ಪೆಪ್ಪರ್ ನೋಡ್ತಿದ್ರೆ ಹೇಗೆ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ ಏರಿಯಾದಲ್ಲಿ ಪೆಪ್ಪರ್ ಫೀಲ್ಡ್ಗಳು. ಇನ್ನು ರೇಟ್ ವಿಚಾರಕ್ಕೆ ಬಂತು ಅಂದರೆ ಟೋಟಲ್ಲಾಗಿ ಇವರು 68 ಲ್ಯಾಕ್ಸ್ನ ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ, ನಿಮಗೆ ಡೈರೆಕ್ಟ್ ಓನರಿಂದನೇ ಸಿಟ್ಟಿಂಗ್ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು, ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರುವಂಥ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ.